ಇರುವೈಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿರುವ ಪುದ್ದರ ಕೋಡೆಯಲ್ಲಿರುವಂತಹ ಅಪಾಯಕಾರಿ ಕಾಲು ಸಂಕ. ಇದು ಮೂಡಬಿದ್ರೆ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಮೂಡಬಿದ್ರೆ ಅಲ್ಲಿ ವ್ಯಾಪ್ತಿಯ ಇರುವೈಲ್ ಗ್ರಾಮ ಪಂಚಾಯತ್ ಅಲ್ಲಿಯ ಪುದ್ದರ ಕೋಡಿ ಎಂಬಲ್ಲಿರುವಂಥ ಒಂದು ಪ್ರದೇಶದಲ್ಲಿ ಅಪಾಯಕಾರಿಯಾದಂಥ ಕಾಲು ಸಂಕ ಇದೆ. ಇದನ್ನು ನಿತ್ಯದ ಕೆಲಸಕ್ಕೆ ಹೋಗುವವರು ಮತ್ತು ಅಂಗನವಾಡಿಗೆ ಹೋಗುವವರು, ಶಾಲೆಗೆ ಹೋಗುವವರು, ಬೇರೆ ಬೇರೆ ಕೆಲಸಕ್ಕೆ ಹೋಗುವವರು ಈ ಕಾಲು ಸಂಕವನ್ನೇ ಅವಲಂಬಿಸಬೇಕಾದಂಥ ಅನಿವಾರ್ಯ ಸ್ಥಿತಿ ಇದೆ. ಆದರೆ ಅಲ್ಲಿಯ ಪ್ರಯಾಣ ತುಂಬ ಅಪಾಯಕಾರಿಯಾದಂಥ ಪ್ರಯಾಣ, ತುಂಬ ಭಯದ ವಾತಾವರಣದಲ್ಲಿ ಅವರು ಪ್ರಯಾಣಿಸುವಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಅನೇಕ ವರ್ಷಗಳ ಹಿಂದೆ ಅಲ್ಲಿ ಒಂದು ಕಾಲು ಸಂಕ ಇತ್ತು, ಅದು ಮುರಿದು ಹೋಗಿ ಕುಸಿದು ಬಿದ್ದಿತ್ತು. ಅದರ ನಂತರ ಏನು ಅಡಿಕೆ ಮರವನ್ನು ಇದು ಸಾಮಾನ್ಯ ಬಹುತೇಕ ಕಡೆ ನಾವು ಕಾಣುವಂಥ ಒಂದು ಪರಿಸ್ಥಿತಿ, ಅಡಿಕೆ ಮರವನ್ನು ಉಪಯೋಗಿಸಿಕೊಂಡು ಅಲ್ಲಿ ತಾತ್ಕಾಲಿಕವಾದಂಥ ಒಂದು ಕಾಲು ಸಂಕವನ್ನು ನಿರ್ಮಾಣ ಮಾಡುವಂಥದ್ದು. ಬಹುಶಃ ಅನೇಕ ಬಾರಿ ಏನಾಗ್ತದೆ ಅಂತೇಳಿದರೆ ಬಹುಶಃ ಅಲ್ಲಿ ಕಾಲು ಸಂಕ ಇದೆ, ಇನ್ನೇನು ಬೇಕಾಗಿಲ್ಲ ಎನ್ನುವಂಥ ಒಂದು ಮನೋಭಾವನೆ ಕೂಡ ಕೆಲವರಲ್ಲಿ ಬರ್ತದೆ. ಆದರೆ ಅದು ಅಡಿಕೆ ಮರದ ಕಾಲು ಸಂಕ, ಅದು ತಾತ್ಕಾಲಿಕವಾಗಿ ಒಂದು ಕಾಲು ಸಂಕ ಶಾಶ್ವತವಾದಂಥ ಪರಿಹಾರ ಆಗುವ ತನಕ ಮಾಡುವಂಥ ಒಂದು ವ್ಯವಸ್ಥೆ. ಆದ್ದರಿಂದ ಇಲ್ಲಿ ಕೂಡ ಈ ಭಾಗದಲ್ಲಿ ಕೂಡ ಇರುವೈಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪುದ್ದರಕೋಡಿ ಭಾಗದಲ್ಲಿ ಕೂಡ ಒಂದು ತಾತ್ಕಾಲಿಕವಾಗಿ ಆ ರೀತಿಯ ಒಂದು ಅಡಿಕೆ ಮರದ ಕಾಲು ಸಂಕವನ್ನು ನಿರ್ಮಾಣ ಮಾಡಿದರು. ಬಹುಶಃ ಅದೇ ಸಂಕವನ್ನು ಉಪಯೋಗಿಸಿಕೊಂಡು ಇವತ್ತು ಅಂಗನವಾಡಿ, ಪ್ರಾಥಮಿಕ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳಿರ್ಬೋದು ಮತ್ತು ಸಾರ್ವಜನಿಕರು ಸಂಚರಿಸಬೇಕಾದಂಥ ಒಂದು ಪರಿಸ್ಥಿತಿ. ಇದು ಇರುವೈಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೋಡಾರು ಗ್ರಾಮದ ಪುದ್ದರಕೋಡಿ, ಅಲ್ಲಿ ಜಯಶೆಟ್ಟಿ ಎಂಬುವರ ಒಂದು ಮನೆ ಇದೆ. ಆ ಮನೆ ಹತ್ತಿರವೇ ಈ ಕಾಲು ಸಂಕ ಇದೆ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಹಲವು ವರ್ಷಗಳ ಹಿಂದೆ ನಿರ್ಮಿಸಿದ್ದ ಕಾಲು ಸಂಕವು ಕಳೆದ ವರ್ಷ ಮಳೆಯ ರಭಸಕ್ಕೆ ಕುಸಿದು ಹೋಗಿತ್ತು. ಆಗ ಅಡಕೆ ಮರಗಳನ್ನು ಬಳಸಿ ತಾತ್ಕಾಲಿಕವಾಗಿ ಕಾಲು ಸಂಕವನ್ನ ನಿರ್ಮಿಸಲಾಗಿತ್ತು. ಪುದ್ದರಕೋಡಿಯಿಂದ ಬಾಲ್ದುಟ್ಟು ಕೊನೆ ಪದವು ಕಾಲು ಸಂಕಕ್ಕೆ ಹೋಗುವ ದಾರಿ ಇದಾಗಿದೆ. ತೋಡಾರು ಪರಿಸರದಲ್ಲಿ ಸುಮಾರು 100 ಜನರು ಪ್ರತಿದಿನ ಈ ಕಾಲು ಸಂಕವನ್ನೇ ಬಳಸಿ ತಮ್ಮ ದಿನನಿತ್ಯದ ಕೆಲಸಕ್ಕಾಗಿ ನಡೆದುಕೊಂಡು ಹೋಗಬೇಕಾಗಿದೆ. ಅಲ್ಲದೆ ಹಳ್ಳಿ ಪ್ರದೇಶದಲ್ಲಿರುವ ತೋಡಾರು ಶಾಲೆಗೆ, ಅಂಗನವಾಡಿ ಕೇಂದ್ರಕ್ಕೆ ಮತ್ತು ಪ್ರಾಥಮಿಕ ಶಾಲೆಗೆ ಸುಮಾರು 15 ಪುಟ್ಟ ಪುಟ್ಟ ಮಕ್ಕಳು ಈ ಕಾಲು ಸಂಕದಲ್ಲಿಯೇ ನಡೆದುಕೊಂಡು ಹೋಗಬೇಕಾಗಿದೆ. ಮಕ್ಕಳನ್ನ ಒಬ್ಬೊಬ್ಬರನ್ನೇ ಕಳುಹಿಸಿದ್ರೆ ಕಾಲು ಸಂಕದಿಂದ ಏನಾದರೂ ಅನಾಹುತ ಸಂಭವಿಸಬಹುದೆನ್ನುವ ಹೆದರಿಕೆಯಿಂದ ಹೆತ್ತವರೇ ತಮ್ಮ ಮಕ್ಕಳನ್ನ ಪ್ರತಿದಿನ ಶಾಲೆಗೆ ಕಳುಹಿಸಿ ನಂತರ ತಾವೇ ಕರೆದುಕೊಂಡು ಬರುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರು ಪಂಚಾಯತ್ನ ಗಮನಕ್ಕೆ ತಂದಿದ್ದಾರೆ. ಆಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಕಾಲು ಸಂಕಕ್ಕೆ ಅನುದಾನ ಇಡಲಾಗಿದೆ ಎಂದು ಹೇಳಿದ್ದಾರೆ. ಆದರೆ ಕಾಲು ಸಂಕ ನಿರ್ಮಾಣದ ಕೆಲಸ ಇನ್ನೂ ಆಗಿಲ್ಲವೆಂದು ಗ್ರಾಮಸ್ಥ ಸಂತೋಷ್ ಜೈನ್ ಹೇಳಿದ್ದಾರೆ. ಅಖಲೇಕ ಕಂಪ್ಲೇಂಟ್ ಮಾಡ್ತಾ ಏರ್ ನಾಲ್ ಸುದ್ದಿಜ್ಜಿ ಒಕ್ಕ ಪಿ ಡಿ ಒ ಕಂಪ್ಲೇಂಟ್ ಮಾಡ್ತೀನಿ ಅಖಲ ನಾಲ್ ಸುದ್ದಿಜ್ಜಿ ಅಣ್ಣ ಎರಡು ಪಾತ್ರೆಂಕಲ್ಲ ಜೋಕುಲ್ ಸಾಲೆ ಬಣ್ಣ ತೋಡುಬೂರ್ ಬೊಲೋಡೆ ಹೋದ ನೀವು ಅರ್ಥ ಉಂಡಾ ಒಕ್ಕ ಗವರ್ಮೆಂಟ್ ಎಲ್ಲಡ ಮಗುಡಿ ಕಂಡ ಸಾಗೋಲಿ ಮಲ್ದಿನ ಊರ ಬಲ್ಲ ಸಂತ ಬೂರ್ತ ಅಡ್ಡ ಸಿಕ್ಕೊಂಡು ಬೊಲ್ಲೋಡೆ ಹೋಗ್ಬೋದು ಬೊಲ್ಲೋಡೆ ಹೋಗ್ಬೋದು ಸಂಕೋಡು ಕಜಾವದಿಂಜಿ ಆಯ್ಕೆ ಅರ್ಥ ಉಂಡಾ ಆಯ್ತು ನೆಕ್ ಏರ್ ಹೊಣೆ ಹೊಣೆದಾಲಜ್ಜಿ ಪಿ ಡಿ ಒ ಕಂಪ್ಲೇಂಟ್ ಮಾಡ್ತಿದ್ದು ನಮ್ಮ ಪಂಚಾಯತ್ಗೆ ಮುತ್ತಿಗೆ ಬಾಡ್ದ ಪಂಚಾಯತ್ ಬೀಗ ದೆಪ್ಪಲಲ್ಲಿ ಎಣ್ಣೆ ಜಯಶೆಟ್ಟು ಯಾರು ಕೈ ತಲ್ಲ ಎನ್ನ ಸಂತೋಷ್ ಜೈನ್ ವಿಡಿಯೋ ಕಂಪ್ಲೇಂಟ್ ಮಾಡ್ದೀನಿ ಮರಣಿ ವಿಡಿಯೋ ವಿಡಿಯೋ ಬಂತು ಮುಜಿ ತಿಂತಲ್ಲ ಯಾನೆ ಎಲೆಕ್ಟ್ರಿಕ್ ಕಮ್ಮ ಬಾಡ್ದು ತಾಲ್ತಿ ಕಾಲಾಗ ಮಲ್ಪೆ ಬಂತೀರಿ ಮುರಾಣಿ ಮುತ್ತಿಗೆ ಬಾಡ್ಬೇ ಅಣ್ಣ ಐದು ಒಕ್ಕ ಸುದ್ದಿಜ್ಜಿ ಒಂದು ವಾರ ಅಣ್ಣ ವೈದ್ಯರು ಒಂದೆರಡು ಎರಡು ವರ್ಷ ಬತ್ತದು ತೂದು ಪಟದ ಎತ್ತದ ಪೂರ ಪೂರ ಕಂದದ ಕಮ್ಮನು ಎಂಕುಳು ಬಾಡ್ ಸಾರ್ವಜನಿಕ ಗೋಪಿನ ರಸ್ತೆ ಜೋಕುಲ್ ನಡತು ಒಪ್ಪಿನ ಸಾಧ್ಯ ಹದಿನೈದು ಬಾಕಿ ಅಂಜಿ ದಾಳ 100 ಜನ ಅಂತ ಬೇಲೆ ಒಪ್ಪಿನ ಶಾಲೆ ರಜೆ ಕೊಡ್ತೇರು ಮಕ್ಕಳು ಬೈದ್ಯರು ಆ ಇಲ್ಲದ ಇತ್ತಿತ್ತಲ್ಲಿ ಜೋಕ್ಲೇನ್ ಕಡಪುಟ್ಟನಾಗ ಅಪ್ಪೆ ಮೆಬರೋಡು ಆಕಳಿನ ಬೆರಿಯ ಎಂಕುಳು ಒಂದು ಕೂಲಿ ಬೆಲೆ ಹೋಗಿನಕ್ಕಳು ಈ ಜೋಕ್ಲೇನ್ ಶಾಲೆ ಕಡಪುಟ್ಟನಾಗ ಎಂಕುಳ ದಿನತ ಬೇಲಜ್ಜಿ ಎಂಕುಳು ದಾದ ಅದನ್ನು ಮಾಡ್ಕೊಡು. ಇರುವೈಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೋಡಾರು ಗ್ರಾಮದ ಪುದ್ದರಕೋಡಿ
ಎಂಬಲ್ಲಿ ಕಾಣುತ್ತಿರುವಂತಹ ದೃಶ್ಯ ನಾವೀಗಾಗಲೇ ನೋಡಿದ್ದೇವೆ. ಅಲ್ಲಿ ಶಾಲಾ ವಿದ್ಯಾರ್ಥಿಗಳು ಅಥವಾ ಸಾರ್ವಜನಿಕರು ಯಾವ ರೀತಿ ಒಂದು ಭಯದ ವಾತಾವರಣದಲ್ಲಿ ಆತಂಕದ ಸ್ಥಿತಿಯಲ್ಲಿ ಅಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಎನ್ನುವಂಥದ್ದು. ಇಲ್ಲಿ ಶಾಶ್ವತವಾದಂಥ ಕಾಲು ಸಂಕ ಬೇಕು, ಒಂದು ಕಿರು ಸೇತುವೆ ನಿರ್ಮಾಣ ಆಗಬೇಕು ಎನ್ನುವಂಥದ್ದು ಅನೇಕ ವರ್ಷದ ಬೇಡಿಕೆ ಕೂಡ. ಈ ನಿಟ್ಟಿನಲ್ಲಿ ಅಲ್ಲಿಯ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟವರು ಮನವಿ ಮಾಡಿದ್ದಾರೆ, ಬಹುಶಃ ಅನುದಾನ ಕೂಡ ಇಟ್ಟಿದ್ದಾರೆ ಎನ್ನುವಂಥ ಮಾತು ಕೂಡ ಅಲ್ಲಿಂದ ಬಂದಿದೆ. ಆದರೆ ಇದುವರೆಗೆ ಅಲ್ಲಿ ಶಾಶ್ವತವಾದಂಥ ಯೋಜನೆ ಆಗಿಲ್ಲ. ಬಹುಶಃ ಇಂಥ ಪ್ರದೇಶದಲ್ಲಿ ಇದು ಸಾಕಷ್ಟು ಮನೆ ಇರುವಂಥ ಒಂದು ಜಾಗ, ನೂರಾರು ಮನೆ ಇದೆ ಇಲ್ಲಿ. ಬೇರೆ ಬೇರೆ ಕೆಲಸಕ್ಕಾಗಿ ಈ ಕಾಲು ಸಂಕವನ್ನು ಅವಲಂಬಿಸಬೇಕಾದಂಥ ಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಬಹುಶಃ ಈ ಪ್ರದೇಶಕ್ಕೆ ಒಂದು ಶಾಶ್ವತವಾದಂಥ ಕಿರು ಸೇತುವೆ ನಿರ್ಮಾಣಗೊಂಡರೆ ಬಹುತೇಕ ಜನರು ನಿಟ್ಟುಸಿರು ಬಿಡ್ತಾರೆ. ಅಂದರೆ ನಮಗೆ ಸರಾಗವಾಗಿ ಸಂಚಾರ ಮಾಡಲಿಕ್ಕೆ ಆಗ್ತದೆ ಎನ್ನುವಂಥ ಒಂದು ಮನಸ್ಥಿತಿ ಬಂದಾಗ ಅವರ ಸಂಚಾರ ವ್ಯವಸ್ಥೆ ಕೂಡ ಉತ್ತಮ ಆಗ್ತದೆ, ಮತ್ತು ಒಂದು ನಿರಾತಂಕವಾದಂಥ ವಾತಾವರಣ ಕೂಡ ನಿರ್ಮಾಣ ಆಗ್ತದೆ. ಆ ನೆಲೆಯಲ್ಲಿ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ವರು ಸಂಬಂಧಪಟ್ಟಂಥ ಅಧಿಕಾರಿ ವೃಂದಲ್ಲಿ ವಿಶೇಷ ಮುತುವರ್ಜಿ ವಹಿಸಬೇಕಾಗಿದೆ. ಮೂಡುಬಿದ್ರೆ ಇರುವೆಲ್ ಗ್ರಾಮ ಪಂಚಾಯತ್ನ ಪುದ್ದಾರಕೋಡಿ ಎನ್ನುವಂಥ ಅಲ್ಲಿನ ಸ್ಥಿತಿ ಇದು. ಶಾಲಾ ವಿದ್ಯಾರ್ಥಿಗಳಿರ್ಬೋದು ಅಥವಾ ಸಾರ್ವಜನಿಕರು, ದಿನನಿತ್ಯ ಕೆಲಸಕ್ಕೆ ಹೋಗುವವರು, ಬೇರೆ ಬೇರೆ ಕಾರ್ಯಕ್ಕೆ ಪೇಟೆಗೆ ಬರುವವರು, ಮೂಡುಬಿದ್ರೆ ಇರ್ಬೋದು ಹತ್ತಿರದ ಬೇರೆ ಬೇರೆ ಪೇಟೆಗೆ ಬರುವವರು ಇದೇ ಕಾಲು ಸಂಕವನ್ನು ಅವಲಂಬಿಸಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅದು ಭದ್ರತೆ ಕೊಡುತ್ತದೆ ಅಥವಾ ಸುವ್ಯವಸ್ಥಿತವಾಗಿದೆ ಎನ್ನುವುದಕ್ಕೆ ಯಾವುದೇ ಖಾತ್ರಿ ಇರುವುದಿಲ್ಲ. ಅಡಿಕೆ ಮರವನ್ನು ಉಪಯೋಗಿಸಿ ಮಾಡುವಂಥದ್ದು ಅದು. ಬಹುಶಃ ಬಹುತೇಕ ಕಡೆ ಅಂತ ಕಾಲು ಸಂಕ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಆದರೆ ಅದನ್ನೇ ಶಾಶ್ವತವಾಗಿ ಇರಿಸಿಕೊಳ್ಳುವ ಬದಲಾಗಿ ಅಲ್ಲಿಗೆ ಒಂದು ಸಿಮೆಂಟಿನ ಕಿರು ಸೇತುವೆಯನ್ನು ನಿರ್ಮಿಸಿಕೊಡುವಂಥದ್ದು ಬಹುಶಃ ಅನೇಕ ಕಡೆಯಲ್ಲಿ ಇದು ತುಂಬ ಅನಿವಾರ್ಯವಾದ್ದು ಕೂಡ. ಅಂಥದ್ದೇ ಸ್ಥಿತಿ ಇವತ್ತು ತೋಡಾರು ಗ್ರಾಮದ ಪುದ್ದರಕೋಡಿ ಎಂಬಲ್ಲಿ ಕೂಡ ನಾವು ಕಾಣ್ತಾ ಇದ್ದೇವೆ. ಅಲ್ಲಿ ಮೊದಲೊಂದು ಸಂಕ ಇತ್ತು, ಅದು ಕುಸಿದು ಬಿದ್ದಿತ್ತು. ಅದರ ನಂತರ ಇದು ಅಡಿಕೆ ಮರವನ್ನು ಉಪಯೋಗಿಸಿಕೊಂಡು ಈ ರೀತಿಯ ಒಂದು ಕಾಲು ಸಂಕವನ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಅದೇ ಸಂಚಾರಕ್ಕೆ ವ್ಯವಸ್ಥೆ ಆಗಿದೆ, ಸಂಚಾರಕ್ಕೆ ಬೇರೆ ದಾರಿ ಇಲ್ಲ, ಅಲ್ಲಿಂದಲೇ ಹೋಗಬೇಕು. ಪೇಟೆಗೆ ಹತ್ತಿರ ಸಂಪರ್ಕಕ್ಕೆ ಅಥವಾ ಶಾಲೆಗೆ ಹತ್ತಿರ ಸಂಪರ್ಕಕ್ಕೆ ತಾತ್ಕಾಲಿಕವಾಗಿ ಒಂದು ಈ ರೀತಿಯ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಇದೆ. ಕೆಲವೊಂದು ಕಡೆ ಈ ರೀತಿಯ ಕಾಲು ಸಂಕ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಆದರೆ ತುಂಬ ರಿಸ್ಕ್ ಅದು ಜರ್ನಿ, ಅಲ್ಲಿ ಪ್ರಯಾಣ ಮಾಡುವಂಥದ್ದು ತುಂಬ ಅಪಾಯಕಾರಿ ಆಗಿರುವಂಥದ್ದು. ಮತ್ತು ಪ್ರಯಾಣ ಮಾಡುವವರು ಕೂಡ ಭಯದಲ್ಲೇ ಪ್ರಯಾಣ ಮಾಡುವಂಥದ್ದು. ಇವತ್ತು ಚಿಕ್ಕ ಮಕ್ಕಳನ್ನು ನಾವು ಅಲ್ಲಿ ಯಾವುದೇ ಕಾರಣಕ್ಕೂ ಒಬ್ಬೊಬ್ಬನಾಗಿ ಬಿಡುವಂಥ ಸ್ಥಿತಿ ಇಲ್ಲ, ಪೋಷಕರ ಜೊತೆಯಲ್ಲಿ ಹೋಗಬೇಕಾದಂಥ ಸ್ಥಿತಿ ಇದೆ. ಒಟ್ಟಿನಲ್ಲಿ ಇಲ್ಲಿಯ ಏನು ಇರುವೆಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೋಡಾರು ಗ್ರಾಮದ ಪುದ್ದರಕೋಡಿ ಈ ಭಾಗದ ಅಲ್ಲಿ ಜನರು ಏನು ಅನಿವಾರ್ಯವಾಗಿ ಇವತ್ತು ಅವಲಂಬಿಸಿದ್ದಾರೆ ಅಥವಾ ಅಪಾಯಕಾರಿಯ ಒಂದು ಸ್ಥಿತಿಯಲ್ಲಿ ಪ್ರಯಾಣಿಸ್ತಾ ಇದ್ದಾರೆ ಕಾಲು ಸಂಕದಲ್ಲಿ, ಅಲ್ಲಿಗೆ ಶಾಶ್ವತವಾದಂಥ ಒಂದು ಕಾಲು ಸಂಕವನ್ನು ಸಮರ್ಪಕವಾದ ಸುಸಜ್ಜಿತವಾದಂಥ ಕಾಲು ಸಂಕವನ್ನು ನಿರ್ಮಿಸಿಕೊಡುವಲ್ಲಿ ತುಂಬ ಅಲ್ಲಿ ಆ ಭಾಗದ ನಿವಾಸಿಗಳು ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ, ಆಗ್ರಹ ಮಾಡ್ತಾ ಇದ್ದಾರೆ. ಇದು ಇರುವೆಲು ಗ್ರಾಮ ಪಂಚಾಯತ್ ತೋಡಾರು ಗ್ರಾಮದ ಪುದ್ದರಕೋಡಿ ಎಂಬಲ್ಲಿ ಜಯಶೆಟ್ಟಿಯವರ ಮನೆ ಹತ್ತಿರ ಇರುವಂಥ ಒಂದು ಕಾಲು ಸಂಕದ ಸ್ಥಿತಿ. ಈಗಾಗಲೇ ಅಲ್ಲಿಯ ಸ್ಥಳೀಯರು ಸಾಕಷ್ಟು ಆಗ್ರಹ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಅನೇಕ ಬಾರಿ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ಗೆ ಮನವಿ ಮಾಡಿದ್ದೇವೆ, ಆದರೆ ನಮಗೆ ಯಾವುದೇ ರೀತಿಯ ಪ್ರಯೋಜನ ದೊರೆತಿಲ್ಲ. ಅನುದಾನ ಇಟ್ಟಿದ್ದಾರೆ ಎನ್ನುವಂಥ ಮಾತು ಬಂದಿದೆ, ಆದರೆ ಇಲ್ಲಿಯ ಕಾಲು ಸಂಕದ ನಿರ್ಮಾಣ ಕಾರ್ಯ ಆಗಿಲ್ಲ ಎನ್ನುವಂಥ ದೂರು ಕೂಡ ಇದೆ. ಅಪಾಯಕಾರಿಯಾದಂಥ ಒಂದು ಕಾಲು ಸಂಕದಲ್ಲಿ ಸಂಚರಿಸಬೇಕಾದಂಥ ಅನಿವಾರ್ಯ ಸ್ಥಿತಿಯನ್ನು ಆ ಭಾಗದ ಜನರು ಅನುಭವಿಸ್ತಾ ಇದ್ದಾರೆ. ಅಪಾಯಕಾರಿ ಅಂತ ಆತಂಕದ ಸ್ಥಿತಿಯಲ್ಲಿ ಇದೆ ಇರುವೆಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೋಡಾರು ಗ್ರಾಮದ ಪುದ್ದರಕೋಡಿ ಎಂಬಲ್ಲಿ ಇರುವಂಥ ಒಂದು ಪರಿಸ್ಥಿತಿ ಇದು. ಕಲಸಂಕ ಈ ಭಾಗಕ್ಕೆ ಪ್ರಯಾಣ ಕಲ್ಪಿಸುವಂಥದ್ದು ಬಾಲ್ದೊಟ್ಟುನಿಂದ ಅಲ್ಲಿ ಕಲಸಂಕ ಮಧ್ಯೆ ಪ್ರಯಾಣದ ಮಧ್ಯೆ ಇರುವಂಥ ಒಂದು ಕಾಲು ಸಂಕ ಇದು. ಅಲ್ಲಿ ಸಾಕಷ್ಟು ಮನೆ ಕೂಡ ಇದೆ, ಹತ್ತಿರದ ಅಂಗನವಾಡಿ ಮತ್ತು ಶಾಲೆಗೆ ಹೋಗಬೇಕಾದರೆ ಇದೇ ಕಾಲು ಸಂಕವನ್ನು ಅವಲಂಬಿಸಬೇಕಾದಂಥ ಸ್ಥಿತಿ ಕೂಡ ಅಲ್ಲಿ ಇದೆ. ಒಟ್ಟಿನಲ್ಲಿ ಅಲ್ಲಿಯ ಪ್ರಯಾಣ ತುಂಬ ಅಪಾಯಕಾರಿಯಾಗಿದೆ, ಮತ್ತು ಭಯದಲ್ಲಿ ಸಾಗಬೇಕಾದಂಥ ಒಂದು ಸ್ಥಿತಿ ಇದೆ. ಇಂಥ ಸ್ಥಿತಿಯನ್ನು ಕಂಡು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿ ವೃಂದ ಇಲ್ಲಿಯ ಸಮಸ್ಯೆಗೆ ಶಾಶ್ವತವಾದಂಥ ಒಂದು ಮುಕ್ತಿಯನ್ನು ನೀಡುವಲ್ಲಿ ವಿಶೇಷವಾಗಿ ಮುತುವರ್ಜಿ ವಹಿಸಬೇಕಾಗಿದೆ. ಮುಖ್ಯವಾಗಿ ಶಾಶ್ವತವಾದಂಥ ಒಂದು ಸುಸಜ್ಜಿತವಾದಂಥ ಕಾಲು ಸಂಕವನ್ನು ಒದಗಿಸಿಕೊಡುವಲ್ಲಿ ಕೂಡ ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಬೇಕಾಗಿದೆ.